ಕರಸೇವರ್ಕರಿಗೆ ಸಂಬಂಧಪಟ್ಟಿದ್ದೇನೆ ಶ್ರೀಕಾಂತ್ ಪೂಜಾರಿಗೆ ಸಂಬಂಧಪಟ್ಟಿದ್ದು ಮೂವತ್ತು ವರ್ಷಗಳ ಹಿಂದೆ ಹುಬ್ಬಳ್ಳಿ ಗಲಭೆ ಆರೋಪಿ ಶ್ರೀಕಾಂತ್ ಪೂಜಾರಿ ಬಗ್ಗೆ ಸರ್ಕಾರ ದಿಪ್ಪು ದಿಕ್ಕು ತಪ್ಪಿಸುವ ಹೇಳಿಕೆ ನೀಡಿದೆ ಎಂದು ಬಿಜೆಪಿ ಶಾಸಕ ಮಹೇಶ್ ಟೆಂಕಿನಕಾಯಿ ಗಂಭೀರ ಆರೋಪವನ್ನು ಮಾಡಿದರು ಇದು ಜಾಮೀನು ಮಂಜೂರಾಗೋಕ್ಕೂ ಮೊದಲು ಹದಿನಾರು ಕೇಸ್ಗಳಲ್ಲಿ ಹದಿನೈದರಲ್ಲಿ ಅದಾಗಲೇ ಶ್ರೀಕಾಂತ್ ಪೂಜಾರಿ ಖುಲಾಸೆಯಾಗಿದ್ದಾರೆ ಸುಮ್ಸುಮ್ನೆ ಅವರ ಮೇಲೆ ಹದಿನಾಲ್ಕು ಕೇಸ್ ಇದೆ ಅಂತ ಆರೋಪ ಮಾಡಿದ್ರಿ ಅಂತ ಸರ್ಕಾರವನ್ನು ಟೀಕಿಸಿದರು ಕುಲಾಸೆಯಾಗಿರುವ ವ್ಯಕ್ತಿಯನ್ನು ಅಪರಾಧಿ ಎಂದು ಹೇಳುವುದು ತಪ್ಪು ಎಂದು ಅವರು ಆಕ್ಷೇಪ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಬಿಡುಗಡೆ ಬಿಡುಗಡೆಯಾಗಿರುವ ವ್ಯಕ್ತಿಯನ್ನು ಅಪರಾಧಿ ಎನ್ನುವುದು ತಪ್ಪು ಸರ್ಕಾರ ರಾಜ್ಯದ ಜನರ ದಿಕ್ಕು ತಪ್ಪಿಸುವುದಕ್ಕೆ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ದಾಖಲಾಗಿಲ್ವಾ ಅವರನ್ನು ಅಪರಾಧಿ ಎನ್ನಲಾಗುತ್ತದೆಯೇ ಎಂದು ಅವರು ಪ್ರಶ್ನಿಸಿದರು ಮುಂದಿನ ಹೋರಾಟದ ಬಗ್ಗೆ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಬದಲು ಶ್ರೀಕಾಂತ್ ಪೂಜಾರಿ ಬಿಜೆಪಿ ಟಿಕೆಟ್ ನೀಡಲಿ ಅಂತ ಕಾಂಗ್ರೆಸ್ ಆಗ್ರಹಕ್ಕೆ ಪ್ರತಿಕ್ರಿಯಿಸಿದ ತೆಂಗಿನಕಾಯಿ ಹಾಗಿದ್ದರೆ ಇವತ್ತು ಕಾಂಗ್ರೆಸ್ನ ನಿಲುವೇನು ಅವರು ಮಾಡಿರುವ ತಪ್ಪಿಗೆ ಅವರು ರಾಮ ಭಕ್ತನಿಗೆ ಟಿಕೆಟ್ ಕೊಡ್ತಾರೆ ಎಂದು ಪ್ರಶ್ನಿಸಿದರು ಪಿಯವರ ವಿರುದ್ಧ ದೂರು ನೀಡಿರೋ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ನೀವು ಸತ್ಯವನ್ನು ಮುಚ್ಚಿಟ್ಟಿದ್ದೀರಿ ನಾವು ನಾವು ನಿಮ್ಮ ವಿರುದ್ಧ ಎಫ್ ಐ ಆರ್ ದಾಖಲಿಸುವಂತೆ ಮಾಡ್ತೇವೆ ನಿರಪರಾಧಿಯನ್ನು ಅಪರಾಧಿಯನ್ನು ಸತ್ಯ ಮುಚ್ಚಿಟ್ಟಿದ್ದಕ್ಕೆ ನಾವು ಎಲ್ಲರೂ ಸೇರಿ ದೂರು ನಡೀತೇವೆ ಒಂದು ಕಡೆ ಕೋಮು ಗಲಭೆ ಮಾಡಿದವರ ಪರ ಮಾತನಾಡ್ತೀರಿ ಅಂತ ತೆಂಗಿನಕಾಯಿ ಕಿಡಿಕಾರದರು ಅಂದರೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಹಾಗೆ ಇನ್ನೊಬ್ಬರು ಮತಪ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ರು ರಾಮನ ಸೋಗಿನಲ್ಲಿರುವಂಥ ಕ್ರಿಮಿನಲ್ ಅವ್ರ ವಿರುದ್ಧ ಹದಿನಾರು ಕೇಸ್ ಇದೆ ಅಂತ ಆದರೆ ಮಹೇಶ್ ಕೈ ಹೇಳ್ತಾವ್ರೆ ಅವ್ರ ವಿರುದ್ಧ ಎಲ್ಲ ಇರುವಂಥ ಎಲ್ಲ ಹದಿನೈದು ಕೇಸು ಆಗಿತ್ತು ಇದೀಗ ಅವ್ರಿಗೆ ಹೊಸ ಪ್ರಕರಣದಲ್ಲಿ ಏನೋ ಹದಿನಾರನೇ ಪ್ರಕರಣ ಅದರಲ್ಲಿ ಕೂಡ ಅವರಿಗೆ ಜಾಮೀನು ಮಂಜೂರಾಗಿದೆ